ರೈತರ ದಾಳಿ ವೇಳೆ ಜೀವ ಉಳಿಸಿಕೊಂಡು ಅಗ್ನಿಶಾಮಕ ದಳ ಸಿಬ್ಬಂದಿ ಓಡಿ ಹೋಗದೇ ಇದ್ದಿದ್ರೆ ನಮ್ಮ ಜೀವನೇ ಉಳಿತಿರ್ಲಿಲ್ಲ ಅಂತ ಮಾತಾಡಿದಾರ ಪಾಪ ಅವರೆಲ್ಲ ಜನರ ಜೀವ ಉಳಿಸುವ ಅಗ್ನಿಶಾಮಕ ವಾಹನವನ್ನು ಸುಟ್ಟು ಹಾಕಿದ್ರು ಪಬ್ಲಿಕ್ ಟಿವಿಗೆ ಅಗ್ನಿಶಾಮಕ ದಳದ ಮಂಜುನಾಥ ನಾಯ್ಕ ಮಂಜುನಾಯ್ಕ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನೇನು ಬೇರೆ ದಾರಿ ಇರಲಿಲ್ಲ ಸರ್ ನಮ್ಮ ವೆಹಿಕಲ್ನೂ ಸುಟ್ಟು ಹಾಕಿದ್ರು ನಾವು ಅಲ್ಲಿಂದ ಓಡಲೇಬೇಕಾಯಿತು ಇಲ್ಲಾಂದ್ರೆ ನಮ್ಮ ಜೀವ ಉಳಿತಿರಲಿಲ್ಲ ನಿಜ ಇವರು ಈ ಪರಿ ಗಲಾಟೆ ಮಾಡಿದ್ದಾರೆ ಅಂತಂದರೆ ಯಾರಾದರೂ ಸಿಕ್ಕಿದ್ದಿದ್ರೆ ಇವರೇನು ಬಿಡ್ತಿರ್ಲಿಲ್ಲ ಅನ್ಸುತ್ತೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಅಂದರೆ ಜೀವರಕ್ಷಕರು ಬೆಂಕಿನ ನಂದಿಸುವಂಥ ಕಾರ್ಯ ಅಂದರೆ ಜೀವದ ಹಂಗು ತೊರೆದು ಕೆಲಸ ಮಾಡುವಂತಹ ಸಿಬ್ಬಂದಿ ಆದರೆ ನಿನ್ನೆ ಬ್ಯಾಡಗಿ ಮೆಣಸಿನ್ಕಾಯಿ ಮಾರುಕಟ್ಟೆಯಲ್ಲಿ ದಿಢೀರ್ನೇ ಬೆಲೆ ಕುಸಿತ ಇತ್ತು ಅಲ್ಲಿ ಬೆಂಕಿ ಬಿತ್ತು ಆ ಬೆಂಕಿ ವಿಷಯ ತಿಳಿದಂತೆ ಒಂದೇ ನಿಮಿಷದಲ್ಲಿ ಆ ಸ್ಥಳಕ್ಕೆ ಹೋಗಿರುವಂಥದ್ದು ಆದರೆ ಏನಾಯಿತು ಅಂತಂದರೆ ಬೊಲೆರೋ ವಾಹನಕ್ಕೆ ಬೆಂಕಿ ಆರಿಸುವ ಸಂದರ್ಭದಲ್ಲಿ ಅವರ ಸಿಬ್ಬಂದಿಗೆ ಹಲ್ಲೆ ಮಾಡಿರುವಂತಹ ಯತ್ನ ಅಂದರೆ ನೂರಾರು ರೈತರು ಏಕಾಏಕಿ ಅವರನ್ನು ಏನು ಬೆನ್ನತ್ತಿದ್ರು ಅವರಿಗೆ ಗಾಯ ಆಗಿರುವಂಥದ್ದು ನಮ್ಮ ಜೊತೆಗೆ ಮಂಜುನಾಥ್ ನಾಯಕ್ ಅವರೇ ಇದ್ದಾರೆ ಅವ್ರನ್ನ ಮಾತ್ರ ಸರ್ ನಿನ್ನೆ ಘಟನೆ ಏನಾಯಿತು ಏಕಾಏಕಿ ನಿಮ್ಮ ಮೇಲೆ ಯಾವ ರೀತಿ ಅಟ್ಯಾಕ್ ಆಯಿತು ಸರ್ ಸರ್ ನಾವು ಓದ್ಕೊಳ್ಳೆ ಅಲ್ಲಿ ಬೊಲೋರೋ ಒಂದು ಸ್ಕಾರ್ಪಿಯೋ ಕಾರು ಸುಡ್ತಿತ್ತು ಆ ಸಂದರ್ಭದಲ್ಲಿ ನಾವು ಅಗ್ನಿ ನಾವು ಅಗ್ನಿ ಆಗದ ಕೂಡಲೇ ನಮ್ದು ಏನು ಕರ್ತವ್ಯ ಇದೆಯಲ್ಲ ಆ ತಕ್ಷಣವೇ ನಾ ನೀರು ಮೂಲಕ ಅದನ್ನು ಆರಿಸಿದ್ವಿ ಆರಿಸಿದ ಮೇಲೆ ಬ ಪೇ ಪಿ ಎಂ ಸಿ ಕಚೇರಿಗೆ ಅಲ್ಲಿಯೂ ಒಂದು ಏಳೆಂಟು ಕಾರುಗಳು ಸೂಡಕ ಹಚ್ಚಿದ್ವು ಅಲ್ಲಿ ನಾವು ಅಗ್ನಿಶಮನ ಮಾಡಲಿಕ್ಕೆ ಹೋದಾಗ ನಮ್ಮ ಮೇಲೆ ದಾಳಿ ಮಾಡಿದರು ಏಕಕಾಲದಲ್ಲಿ ದಾಳಿ ಮಾಡಿದರು ಹಾಗೂ ನಮ್ಮ ಜಲವಾನವನ್ನು ನಮ್ಮ ನಿಂತ ನಿಂತ ನಾವು ನಿಂತಲ್ಲೇ ಅವರು ಬೆಂಕಿಯನ್ನು ಹಚ್ಚಿದ್ರು ಪೆಟ್ರೋಲ್ ಹಾಕಿ ಬೆಂಕಿಯನ್ನು ಹಚ್ಚಿದ್ರು ಈ ಥರ ಸಾರ್ವಜನಿಕರ ಆಸ್ತಿ ಪಾಸ್ತಿ ಕಾಪಾಡುವಂಥ ನಮ್ಮ ಜಲವಾನಕ್ಕೆ ಈ ಥರ ನಮ್ಮ ಜ ರೈತರು ಬೆಂಕಿ ಇಡ್ತಾರೆ ಅಂದರೆ ದುರದೃಷ್ಟಕರ ನಾವಿರೋದೇ ಅವ್ರಿಗೋಸ್ಕರ ಅವರ ವಾಹನನ ಅವರೇ ಬೆಂಕಿ ಇಡ್ತಾರಂದರೆ ಇದು ಬಹಳ ದುಃಖವಾದ ಸಂಗತಿ ಸರ್ ನೀವು ಏಕಾಏಕಿ ಭಯ ಅನ್ನಿಸ್ತಾ ಹೇಗೆ ಅನಿಸ್ತಾ ಸರ್ ಯಾವ ಏನು ಮಾಡ್ಬೇಕು ಹೇಗೆ ಸರ್ ಆ ಜನ ದಟ್ಟಣೆಯನ್ನು ನೋಡಿ ನಾವು ಭಯಪಟ್ಟಿವಿ ಅವರು ನಮ್ಮಲ್ಲಿ ಏಕಕಾಲದಲ್ಲಿ ದಾಳಿ ಮಾಡೋಕೆ ಪ್ರಯತ್ನ ಮಾಡಿದರು ನಮ್ಮ ಸಿಬ್ಬಂದಿರು ಆ ಕಡೆ ಈ ಕಡೆ ಚೆಲ್ಲಪ್ಪಲ್ಲಿ ಆಗಿದ್ರು ಯಾಕಂದರೆ ತನ್ನ ಪ್ರಾಣವನ್ನು ಮೊದಲು ಉಳಿಸ್ಕೋಬೇಕು ಅವ್ರು ಬರ್ತಾ ಇರೋದು ನೋಡಿದರೆ ಎಷ್ಟು ಜನ ಓಡಿಸೋ ಓಡಿಸೋ ಶಕ್ತಿ ಅವ್ರ ಹತ್ರ ಇಲ್ಲಿ ಇತ್ತು ಆ ತಕ್ಷಣ ನನಗೆ ದಾಳಿ ಮಾಡಿದಾಗ ನಾನು ತಪ್ಸ್ಕೊಳಕ್ಕೆ ಪ್ರಯತ್ನ ಮಾಡಿದೆ ಸರ್ ನನ್ನ ಜೀವ ಉಳಿಸ್ಕೊಳಕ್ಕೆ ನಾನು ಪ್ರಯತ್ನ ಮಾಡಿದೆ ಆದರೂ ನಮ್ಮ ಜಲವಾಹನ ಅಲ್ಲಿ ಅವರು ಬೆಂಕಿ ಹಚ್ಚಿ ಸಂಪೂರ್ಣವಾಗಿ ಸುಟ್ಟು ಕರಗಲಾಗಿದೆ ಸರ್ ನಮ್ಮ ಜೊತೆಗೆ ಪ್ರಮುಖರಿದ್ದರು ಅವ್ರನ್ನ ಸರ್ ಜಲವಾಹನ ಭಾಳಷ್ಟು ಇಂಪಾರ್ಟೆಂಟು ಎಷ್ಟು ಹಾನಿಯಾಗಿರುವಂಥದ್ದು ಸರ್ ನೀವು ಆ ಘಟನೆಯಲ್ಲಿ ಇದ್ದರೆ ಈಗ ಈ ಘಟನೆ ಬಗ್ಗೆ ಏನು ಹೇಳ್ತೀರಿ ಸರ್ ಸರ್ ಇದು ಫಸ್ಟು ನಾವೆಲ್ಲ ಬೆಂಕಿ ನಂದಿಸಿದ ಮೇಲೆ ಸಾರ್ವಜನಿಕರು ಸುಮಾರಾಗಿ ಒಂದು ಸಾವಿರದಿಂದ ಒಂದೂವರೆ ಸಾವಿರ ಜನ ಬಂದರು ಸರ್ ನಾವು ಫಸ್ಟ್ ಬುಲೋರ ಗಾಡಿ ಆರಿಸ್ತೀವಿ ಮತ್ತು ಇನ್ನೊಂದು ಬುಲೋರ ಗಾಡಿ ಎರಡು ಸುಡ್ತಿದ್ವು ಆ ಕಡೆಗೆ ಎಳೆದು ಬೆಂಕಿ ನಂದಿಸೋಕೆ ಹೋಗೋಣ ಅಂತ ಹೋಗೋ ಸಂದರ್ಭದಲ್ಲಿ ರೈತರು ನಮ್ಮಲ್ಲಿ ಒಮ್ಮೆಲೆ ನುಗ್ಗೆ ನುಗ್ಗಿ ನೀವು ನಿಮ್ಮನ್ನು ಕೂಡ ಹೊಡೆದು ಬಿಡ್ತೀವಿ ಅಂತಂತೇಳಿ ಅಂದರು ಸರ್ ನಾವು ಪರ್ಯಾರು ನೋಡ್ತೀವಿ ಆದರೆ ನಾವು ವಾಹನಕ್ಕೆ ಬೆಂಕಿ ಹೆಚ್ಚಿಬಿಟ್ಟು ಸರ್ ನಾವು ಇಲ್ಲಿ ತಪ್ಸಂಗ ಹಂಗಿಲ್ಲ ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ನಾವು ಅವರಿಗೆ ಸಾರ್ವಜನಿಕರ ಅದಿರಿ ನಾವು ಹೊರಗೋತೀವಿ ಸರ್ ನಮ್ಮ ಜಲವಹನ ಒಂದು ಸುಟ್ಟು ಪೂರ ಭಸ್ಮ ಆಗಿದೆ ಅದರ ಅಂಜಾದ ಮೌಲ್ಯ ಸರ್ ನಲವತ್ತರಿಂದ ಐವತ್ತು ಲಕ್ಷಗಳು ಅದು ಆಗಿರ್ತದೆ ಸರ್ ಓಕೆ ಅಂದರೆ ತಮ್ಮ ಜೀವದ ಹಂಗು ತೊರೆದು ಬೆಂಕಿ ನಂದಿಸುವಂಥ ಕೆಲಸ ಮಾಡ್ತಾರೆ ಆದರೆ ಅವ್ರಿಗೆ ಸಹ ನಿನ್ನೆ ಜೀವನ ಉಳಿಸ್ಕೊಳ್ಳಿಕ್ಕೆ ಒಂದು ರೀತಿ ಪರದಾಡುವಂತಹ ಪರಿಸ್ಥಿತಿ ನಿನ್ನೆ ಬ್ಯಾಡಗಿ ಎ ಪಿ ಎಮ್ ಸಿ ಮಾರುಕಟ್ಟೆಯಲ್ಲಿ ನಡೆದಿರುವಂಥದ್ದು ಕ್ಯಾಮರಾಮನ್ ನಗರ ಜೊತೆ ಪಕಿರಯ್ಯ ಪಬ್ಲಿಕ್ ಟಿ ವಿ ಹಾವೇರಿ ತನಿಖೆ ಆದ ನಂತರ ಇದು ಏನು ಉದ್ದೇಶಪೂರ್ವಕವಾಗಿ ಮಾಡಿದ್ದ ಇನ್ಯಾರಾದರೂ ರೈತರನ್ನ ಹೊರತುಪಡಿಸಿ ಬಂದಿದ್ರೆ ಇವೆಲ್ಲವೂ ಕೂಡ ಗೊತ್ತಾಗಬೇಕು